ಸ್ನೇಹಿತರೆ, ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ. ನಾನು ಜ್ಯೋತಿ ಜಂಗಮ್ ಶೆಟ್ಟಿ. ಆರೋಗ್ಯಾಧಿಕಾರಿಗಳ ದಿಢೀರ್ ಭೇಟಿ. ಹಾವೇರಿ ಸರ್ಕಾರಿ ಜಿಲ್ಲಾ ಆಸ್ಪತ್ರೆಗೆ ಆರೋಗ್ಯಾಧಿಕಾರಿಗಳಾದ ಡಾಕ್ಟರ್ ಟಿ ನಾಗರಾಜ್ ನಾಯ್ಕ್ ಭೇಟಿ ನೀಡಿ ಸಿಬ್ಬಂದಿ ವರ್ಗದವರಿಗೆ ಹಾಗೂ ಸಾರ್ವಜನಿಕರಿಗೆ ನಿಫಾ ವೈರಸ್ ಬಗ್ಗೆ ಅರಿವು ಮೂಡಿಸಲು, ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಹೋಗಲು ಹಾಗೂ ಈ ವೈರಸ್ ಅನ್ನು ತಡೆಗಟ್ಟಲು ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಮಾಹಿತಿ ನೀಡಿ ಆಸ್ಪತ್ರೆಯಲ್ಲಿ ಎಲ್ಲ ಕಡೆ CCTV ವ್ಯವಸ್ಥೆ ಮಾಡಿದ್ದು ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಎಚ್ಚರ ವಹಿಸಬೇಕೆಂದು ಸಲಹೆ ನೀಡಿದರು. ಯಾರಾದರೂ ಜಿಲ್ಲಾ ಆಸ್ಪತ್ರೆಯಲ್ಲಿ ಲಂಚ ಹಾಗೂ ಹೆಚ್ಚಿನ ಹಣವನ್ನು ಕೇಳಿದರೆ ಕೂಡಲೇ ಗಮನಕ್ಕೆ ತರಬೇಕೆಂದು ತಿಳಿಸಿದರು. ಏನ್ ಮಾಡ್ತೀರಾ? ಕುತ್ಕೊಂಡು ಆಯ್ತು. ಬರಲ ಕಣ್ಣವ್ರೆ, ಇಲ್ಲ ಅದೇ ಟ್ಯಾಬ್ಲೆಟ್ ಹೇಳಿದ್ರು. ಆಮೇಲೆ ರೋಗ ಲಕ್ಷಣ ಅಂದ್ರೆ ಜಸ್ಟ್ ಲೈಕ್ ಫ್ಲೂ ಬರ್ತಲ್ಲ, ಇನ್ಫ್ಲೂಯೆನ್ಸ್ ಫಸ್ಟ್ ಡಯಾಗ್ನೋಸ್, ಜ್ವರ ಬರೋದು, ಆಮೇಲೆ 48 hours ಆದ ತಕ್ಷಣ ಅವನಿಗೆ ಕಾನ್ಶಿಯಸ್ ಹೋಗೋ ಸಾಧ್ಯತೆ ಇರ್ತದೆ. ಎನ್ಸೆಫಲೈಟಿಸ್ ಅಂತ ಆಗುತ್ತೆ. ಎನ್ಸೆಫಲೈಟಿಸ್ ಆದ್ರೆ ಸಾಮಾನ್ಯ ಅವರು ಈಗ ಯೂಶಲಿ ಬ್ರೈನಿಗೆ ಅಟ್ಯಾಕ್ ಆಗುತ್ತೆ. ಎನ್ಸೆಫಲೈಟಿಸ್ ಅಂದ್ರೆ ಈ ಸೋಂಕು ಏನಾಗಿದೆ, ಈ ಶ್ವಾಸಕೋಶ ಬಿಟ್ಟ ತಕ್ಷಣ ಸೀದಾ ಇದಕ್ಕೆ ಬ್ರೈನಿಗೆ ಹೋಗುತ್ತೆ. ಆ ಬ್ರೈನ್ ಅಲ್ಲಿ ಇನ್ಫ್ಲಮೇಷನ್ ಆದಾಗ ಏನಾಗುತ್ತೆ, ಡಿಸ್ಓರಿಟಿ ಆಗೋದು, ಒಂದೆರಡು ದಿನ ಏನನ್ನು ಮಾತಾಡೋದು, ಮೂರು ದಿನ ಕಂಪ್ಲೀಟ್ ಅನ್ಕಾನ್ಶಿಯಸ್ ಆಗಿಬಿಡ್ತಾರೆ. ಟ್ರೀಟ್ಮೆಂಟ್ ಏನಿಲ್ಲ ಸರ್, ರಿಬೋವೆರಿನ್ ಅಂತ ಒಂದು ಟ್ಯಾಬ್ಲೆಟ್ ಕೊಡ್ತೀವಿ, ಅದೇನು ವಾಮಿಟಿಂಗು, ಮೈಕೈ ನೋವು ಇದಕ್ಕೆ ಮಾತ್ರ ಕಡಿಮೆ ಮಾಡ್ತು, ವೈರಲ್ ಲೋಡ್ ಏನು ಕಡಿಮೆ ಮಾಡ್ತಾರೆ. ಸೊ ಆಮೇಲೆ ವ್ಯಾಕ್ಸಿನು ಕಂಡಿದ್ದಾರೆ, ವ್ಯಾಕ್ಸಿನು ಕಂಡಿದ್ರು, ಬಟ್ ಇಟ್ ನಾಟ್ ಇಟ್ ಇಸ್ ಅಂಡ್ ಟ್ರಯಲ್. ಸೊ ಇದೇನಾಗುತ್ತೆ, ವ್ಯಾಕ್ಸಿನ್ ಜಿ ಮತ್ತು ಎಫ್ ಅಂತೇಳಿ ಕಂಡಿದ್ದಾರೆ, ಅದು ಇಟ್ ಇಸ್ ಅಂಡ್ ಟ್ರಯಲ್. ನಿಫಾ ಎಫ್ ಮತ್ತೆ ನಿಫಾ ಜಿ ವ್ಯಾಕ್ಸಿನ್ ಇದೆ. ಆಕ್ಚುಲಿ ಮುಂಜಾಗ್ರತಾ ಕ್ರಮಗಳು ಏನು ಸರ್, ಈಗ ನಾವೇನು ಬಾರ್ಡರ್ಸ್ ಡಿಸ್ಟ್ರಿಕ್ಟ್ ಕಾನ್ಸಂಟ್ರೇಟ್ ಮಾಡ್ತೀವಿ ಹೇಳಕ್ಕಾಗುತ್ತೆ, ಯಾಕಂದ್ರೆ ಪಾಪ್ಯುಲೇಷನ್ ಎಲ್ಲಾ ಕಡೆ ತಿರುಗ್ತಾ ಇರ್ತಾರೆ ಬಸ್ ಇಂದ. ಸೊ ನಾವೇನ್ ಮಾಡಿದೀವಿ, ಎಮರ್ಜೆನ್ಸಿಗಳಲ್ಲಿ ಡಾಕ್ಟರ್ಸ್ ನಿನ್ನೆ ಮೀಟಿಂಗ್ ಮಾಡಿದ್ರು, ಯಾವುದೇ ಒಬ್ಬ ಡಾಕ್ಟರು ಒಬ್ಬಡೇಲಿ ಕೂತಾಗ ಪೇಷಂಟ್ ಯಾವುದೇ ಒಂದು ಫೀವರ್ ಪ್ರೂವ್ ಬಂದ ತಕ್ಷಣ ಟ್ರಾವೆಲಿಂಗ್ ಡಿಸ್ಟ್ರಿಕ್ಟ್ ಎಲ್ಲಿ ಹೋಗಿದ್ದಪ್ಪ, ಎಲ್ಲಿ ಹೋಗಿದ್ದೆ, ಎಲ್ಲರೂ ಹೋಗಿದ್ದೆ, ಎಲ್ಲರೂ ಹೋಗಿಲ್ಲ ಅಂದ್ರೆ ತಲೆ ಕೆಡಿಸ್ಕೊಳ್ಬೇಡ. ಸರ್, ನನ್ನ ಮೊನ್ನೆ ಹುಬ್ಬಳ್ಳಿಗೆ ಹೋಗಿದ್ದೆ, ಧಾರವಾಡಕ್ಕೆ ಹೋಗಿದ್ದೆ, ತಿರುಪತಿಗೆ ಹೋಗಿದ್ದೆ, ಟ್ರಾವೆಲಿಂಗ್ ಇಷ್ಟು ಅಂದ್ರೆ ಪ್ಲೀಸ್ ಕಾನ್ಸಂಟ್ರೇಟ್. ಅವರಿಗೆ ಕರೆಕ್ಟ್ ಇನ್ಸ್ಟ್ರಕ್ಷನ್ ಕೊಡೋಪ್ಪ, ನಿಫಾ ವೈರಸ್ ಅಂತ ಬಂದಿದೆ, ನೀನು ದಯವಿಟ್ಟು ನಿನಗೇನು ಜ್ವರ ಹೆಚ್ಚಿಗೆ ಆಯಿತು, ತಲೆನೋವು ಹೆಚ್ಚಿಗೆ ಆಯಿತು, ವಾಂತಿ ಹೆಚ್ಚಿಗೆ ತಕ್ಷಣ ಎಮರ್ಜೆನ್ಸಿ ಅಷ್ಟೇ ನಿಮಗೆ ಬೇಕಾರಪ್ಪ, ಒಂದು ಅಡ್ಮಿಟ್ ಆಗುವಂಥ ಒಂದು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದೆ. ಏನಾಗುತ್ತೆ, ಈಗ ನಾವು ಸುಮ್ಮನೆ ಕುತ್ಕೊಂಡು ಏನೇ ನಮ್ಮ ಬಾರ್ಡರ್ ಡಿಸ್ಟ್ರಿಕ್ಟಲ್ಲಿ ಬರಲ್ಲ ಅಂತ ಹೇಳಿದ್ರೆ, ಈಗ ಈಗ ಇಲ್ಲಿಂದ ಅವರು ಮಂಡಾಸ್ ಹೋಗ್ಬೋದು, ಕಾಸರಗೋಡು ಹೋಗ್ಬೋದು, ಬರ್ಬೋದು. ಅದಕ್ಕೆ ಟ್ರಾವೆಲಿಂಗ್ ಹಿಸ್ಟ್ರಿ ಭಾಳ ಭಾಳ ಇಂಪಾರ್ಟೆಂಟ್ ಸರ್. ಟ್ರಾವೆಲಿಂಗ್ ಹಿಸ್ಟ್ರಿನಲ್ಲೇ ನಾವು ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತೀವಿ ಹೆಚ್ಚಿಗೆ. ಆಮೇಲೆ ಫಿಸಿಷಿಯನ್ ಟ್ರೀಟ್ಮೆಂಟ್ ಏನು ನಾವು ಹೆಚ್ಚಿಗೆ ಇಲ್ಲ ಸರ್, IV ಫ್ಲೂಯಿಡ್ಸ್ ಕೊಡೋದು, ಆಮೇಲೆ ತುಂಬ ಇಲ್ಲ ಸರ್, ಅದು ಹೇಳೋಕ್ಕಾಗಲ್ಲ. ಮಾರ್ಟ್ಯಾಲಿಟಿ ಸುಮಾರು 90-70% ವರೆಗೆ ಮಾರ್ಟ್ಯಾಲಿಟಿ ಇದೆ ಸರ್, ಡೆತ್ ರೇಟ್ ಭಾಳ ಇದೆ. ಇಟ್ ಮೇ ಫ್ರಮ್ 9% to 70% ವರೆಗೆ ಮಾರ್ಟ್ಯಾಲಿಟಿ ಇದೆ. ಸೊ ಹಾಗಾಗಿರೋದ್ರಿಂದ ಇದ್ರ ಬಗ್ಗೆ ಅಷ್ಟು ಸರ್ಕಾರ ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟಿದೆ. ಈ 104 ಒಂದು ಸೆಲ್ ಅಂತ ಮಾಡಿದೆ, ವಾರ್ಡ್ಗಳನ್ನು ಮಾಡಬೇಕು, ಅದಕ್ಕೆ ತಕ್ಕಂಥ ಸ್ಟಾಫ್ಗಳಿಗೆ ಮಾಡಬೇಕು. ಆಮೇಲೆ N75 ಒಂದು ಮಾಸ್ಕ್ ಬರುತ್ತೆ, ಆ ಮಾಸ್ಕ್ಗಳನ್ನ ಹಾಕೊಂಡು ನಾವು ಕೆಲಸ ಮಾಡಬೇಕು. ಎವ್ರಿ 5 hours ಚೇಂಜ್ ಮಾಡಬೇಕು ಮಾಸ್ಕ್ every 5 hours ಚೇಂಜ್ ಮಾಡಬೇಕು. ವಾರ್ಡ್ಗಳ ಐಸೋಲೇಷನ್ ವಾರ್ಡ್ ಮಾಡಬೇಕು. ಆಮೇಲೆ ಸ್ಟಾಫ್ಗಳು ಗ್ರೂಪ್ಗಳು ಇದ್ರ ಬಗ್ಗೆ ಮತ್ತೆ ಹೆಚ್ಚಿನ ಅವೇರ್ನೆಸ್ ಕೊಟ್ಬಿಟ್ಟು ಎಲ್ಲರೂ ಆ ರೋಗಿದು ರಕ್ತ ಬಟ್ಟೆ ಜೆಲ್ಲು ರಸ ಸ್ಯಾನಿಟೈಸರ್ ಟಚ್ ಮಾಡ್ಬೇಕಾದ್ರೆ ಆದಷ್ಟು ಗ್ಲೌಸು ಇದು ಹಾಕೊಂಡು ಮಾಸ್ಕ್ ಹಾಕೊಂಡೇ ಟಚ್ ಮಾಡ್ಬೇಕು. ವಾರ್ಡ್ನ ಸಪ್ರೇಟ್ ಮಾಡ್ಬಿಟ್ಟು ಡೆಂಗು ವಾರ್ಡ್ ಪಕ್ಕನೇ ಎರಡು ನಿಫಾವಾದಿತ್ತು ಐಸೋಲೇಷನ್ ಮಾಡಿದ್ದೀನಿ. ಹಾಂ, ಫಸ್ಟ್ ಫ್ಲೋರ್ ಮಾಡಿಬಿಟ್ಟು ಅದನ್ನು ನಿನ್ನೆ ಎಲ್ಲ ಕ್ಲೀನ್ ಮಾಡಿಸಿ ಬಾರ್ಡ್ ಯಾವ ಪೇಷಂಟ್ ಬಂದ ತಕ್ಷಣ ಇಲ್ಲ ಬಂದಿಲ್ಲ ಸರ್, ಇದುವರೆಗೆ ಯಾವುದು ಸೋಂಕು ಬಂದಿಲ್ಲ. ನಾವೇನು ನಮಗೆ ನಿಫಾ ವೈರಸ್ ಬಗ್ಗೆ ಸರ್ಕಾರ ಅಧಿಸೂಚನೆ ಹೊರಡಿಸಿದೆವೋ ಅವತ್ತಿಂದಲೂ ನಾವು ಅಲರ್ಟ್ ಇದೆ ಸರ್. ಇದುವರೆಗೂ ಯಾವ ಪೇಷಂಟ್ ಅಂತ ಸೋಂಕು ಆಗುತ್ತೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ.
ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ ಗಳನ್ನು ನಿಮ್ಮ ಮೊಬೈಲ್ನಲ್ಲಿ ನೋಡಲು ಯೂಟ್ಯೂಬ್ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ ಗಳನ್ನು ನೋಡಬಹುದು.